श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 9 संपुट 16 तैसा कृत निश्चय वाया गेला जैसा कोणी एकू कांजी प्याला मग परिणाम पाहो लागला अमृताता। ಅದರಂತೆ ತನ್ನ ಕೃತನಿಶ್ಚಯ ವ್ಯರ್ಥಗೊಳಿಸಿಕೊಂಡನು. ಒಂದು ಬಟ್ಟಲು ಕುಡಿದು ಗಂಜಿಯನ್ನು ಪರಿಣಾಮ ನೋಡತೊಡಗಿದನು ಅಮೃತಪಾನದ. ಅದರಂತೆ ಆ ಜ್ಞಾನಿಯು ಪರಮಾತ್ಮನಾದ ನಾನು ದೇಹಧಾರಿಯಾಗಿರುತ್ತೇನೆ ಎಂಬ ತನ್ನ ನಿಶ್ಚಯವನ್ನು ವ್ಯರ್ಥಗೊಳಿಸಿಕೊಂಡನು. ಅವನ ಪರಿಸ್ಥಿತಿ ಹೇಗಾಗಿರುವುದೆಂದರೆ ಒಂದು ಬಟ್ಟಲು ಗಂಜಿ ಕುಡಿದು ಅಮೃತಪಾನದ ಪರಿಣಾಮ ನೋಡಿದಂತಾಗಿದೆ. ತೈಸೆ ಸ್ಥೂಲಾಕಾರಿ ನಾಶವಂತೆ ಭರವಸಾ ಬಾಂಧೋನಿ ಚಿತ್ತೆ ಪಾಹತಿ ಮದ ಅವಿನಾಶಾತೆ ತರೀಕೈತ ದಿಸೆ. ಅದರಂತೆ ನಶ್ವರವಾದ ಸ್ಥೂಲ ದೇಹಾಕಾರದಲ್ಲಿ ನಾನೇ ಇರುವೆನೆಂಬ ಭರವಸೆ ಹೊಂದಿ ಚಿತ್ತದಲ್ಲಿ ಅವಿನಾಶಿಯಾದ ನನ್ನನ್ನು ನೋಡಿದರೆ ಅದರಲ್ಲಿ ನಾನು ಹೇಗೆ ಕಾಣಬಲ್ಲೆನು? ಅದರಂತೆ ನಶ್ವರವಾದ ಸ್ಥೂಲ ಆಕಾರವನ್ನೇ ನನ್ನ ನಿಜವಾದ ಸ್ವರೂಪವೆಂಬ ಭರವಸೆ ಹೊಂದಿ ನೋಡಿದರೆ ಅವಿನಾಶಿಯಾದ ನನ್ನನ್ನು ಅವನು ಹೇಗೆ ತಾನೇ ನನ್ನ ನಿಜವಾದ ಸ್ವರೂಪದಲ್ಲಿ ನೋಡಬಲ್ಲನು? ಕಾಯಿ ಪಶ್ಚಿಮ ಸಮುದ್ರಾಚಿಯ ತಟ ನಿಗಿಜತಾಹೆ ಪೂರ್ವೀಲಿಯ ವಾಟ ಕಾ ಕೋಂಡ ಕಾಡತ ಸುಭಟ ಕಣು ಆತುಡೆ. ಅರ್ಜುನ ಪೂರ್ವ ದಿಕ್ಕಿಗೆ ಹೊರಟವನು ತಲುಪುವನೆ ಪಶ್ಚಿಮ ಸಮುದ್ರ ತೀರವನ್ನು. ಯಾರಾದರೂ ಕುಟ್ಟಿದರೆ ಕೇವಲ ತೌಡನ್ನು ಪಡೆಯುವರೆ ಧಾನ್ಯವನ್ನು. ಅರ್ಜುನ ಪೂರ್ವ ದಿಕ್ಕಿಗೆ ಹೊರಟವರು ಎಂದಾದರೂ ಪಶ್ಚಿಮ ಸಮುದ್ರ ತೀರವನ್ನು ತಲುಪುವರೆ. ಅದೇ ರೀತಿ ತೌಡು ಕುಟ್ಟಿ ಯಾರಾದರೂ ಅದರಲ್ಲಿಂದ ಧಾನ್ಯ ಪಡೆಯುವರೆ ನೀನೇ ಹೇಳು. ತೈಸೆ ವಿಕಾರಲೇಹೇ ಸ್ಥೂಳ ಜಾಣಿತಲೇಯಾಮಿ ಜಾಣವತಸೆ ಕೇವಳ ಕಾಯಿ ಫೇಣ ಪಿತಾ ದಳ ಸೇವಿಲೇ ಹೋಯ. ಅದರಂತೆ ಆಕಾರಗೊಂಡ ಈ ಸ್ಥೂಲ ದೇಹವನ್ನು ಇದೇ ನಾನೆಂದು ತಿಳಿದರೆ ತಿಳಿದಂತಾಗುವುದೇ ನನ್ನನ್ನು. ನೊರೆಯನ್ನು ಕುಡಿದರೆ ನೀರನ್ನು ಕುಡಿದಂತಾಗುವುದೇ. ಅದರಂತೆ ಆಕಾರಗೊಂಡ ಈ ನನ್ನ ಸ್ಥೂಲ ದೇಹವನ್ನು ನಾನೇ ಎಂದು ತಿಳಿದರೆ ನನ್ನ ನಿಜವಾದ ಸ್ವರೂಪವನ್ನು ತಿಳಿದಂತಾಗುವುದೇ. ನೀರಿನ ಮೇಲಿರುವ ಕೇವಲ ನೊರೆಯನ್ನು ಕುಡಿದರೆ ಯಾರಿಗಾದರೂ ನೀರು ಕುಡಿದಂತಾಗುವುದೇ. ಮನೋನಿ ಮೋಹಿಲೇನಿ ಮನೋಧರ್ಮೇ ಹೇಚಿಮಿ ಮಾನೂನಿ ಸಂಭ್ರಮೇ ಮಗ ಏಥೀಚಿ ಜಿಯೇ ಜನ್ಮ ಕರ್ಮೇ ತಿಯೇ ಮದತಿ ಮಣತಿ. ಆದ್ದರಿಂದ ಮೋಹಿತ ಮನೋಧರ್ಮ ಉಳ್ಳವನು ಸ್ಥೂಲ ದೇಹವನ್ನೇ ಭ್ರಮೆಯಿಂದ ನಾನೆನ್ನುವನು. ಹಾಗೂ ಈ ದೇಹದ ಜನ್ಮ ಕರ್ಮಗಳನ್ನು ನನ್ನ ಮೇಲೆ ಆರೋಪಿಸುವನು. ಆದ್ದರಿಂದ ಯಾರ ಮನೋವೃತ್ತಿಗಳು ಮೋಹಿತವಾಗಿರುತ್ತವೆಯೋ ಅಂಥವನು ಈ ನನ್ನ ಸ್ಥೂಲ ದೇಹವನ್ನೇ ನಾನೆನ್ನುವನು. ಹಾಗೂ ಈ ದೇಹದ ಜನ್ಮಾದಿ ಕರ್ಮಗಳನ್ನು ನನ್ನ ಮೇಲೆಯೇ ಆರೋಪಿಸುತ್ತಾನೆ.
येतुलेनी अनामा नाम मज अक्रियासी कर्म विदेहासी देह धर्म आरोपिति। ಈ ರೀತಿಯಾಗಿ ನಾಮ ಇಲ್ಲದ ನನಗೆ ನಾಮ, ಕ್ರಿಯಾಶೂನ್ಯನಾದ ನನ್ನಲ್ಲಿ ಕರ್ಮ, ದೇಹರಹಿತನಾದ ನನ್ನಲ್ಲಿ ದೇಹ ಧರ್ಮ ಆರೋಪಿಸುವರು. ಈ ರೀತಿಯಾಗಿ ಅವರು ಹೆಸರು ಇಲ್ಲದ ನನಗೆ ಹೆಸರನ್ನು ಹಾಗೂ ಕ್ರಿಯಾಶೂನ್ಯನಾದ ನನ್ನಲ್ಲಿ ಕರ್ಮವನ್ನು, ಅದೇ ರೀತಿ ದೇಹರಹಿತನಾದ ನನ್ನಲ್ಲಿ ಜನ್ಮ ಮರಣಾದಿ ದೇಹ ಧರ್ಮಗಳನ್ನು ಆರೋಪಿಸುವರು. ಮದ ಆಕಾರ ಶೂನ್ಯ ಆಕಾರು ನಿರುಪಾಧಿಕ ಉಪಚಾರು ಮದ ವಿಧಿವರ್ಜಿತ ವ್ಯವಹಾರು ಆಚಾರಾಧಿಕ. ನಿರಾಕಾರನಾದ ನನಗೆ ಆಕಾರ, ನಿರುಪಾಧಿಕನಾದ ನನಗೆ ಉಪಚಾರ, ಆರೋಪಿಸುವರು ವ್ಯವಹಾರ, ವಿಧಿವರ್ಜಿತನಾದ ನನಗೆ, ನಿರಾಕಾರನಾದ ನನಗೆ ಆಕಾರವನ್ನು, ಅದೇ ರೀತಿ ನಿರುಪಾಧಿಕನಾದ ನನಗೆ ಉಪಚಾರವನ್ನು ಹಾಗೂ ವಿಧಿ ನಿಷೇಧ ರಹಿತನಾದ ನನಗೆ ವ್ಯವಹಾರದ ಆರೋಪ ಮಾಡುತ್ತಾರೆ. ಮದ ವರ್ಣಹೀನ ವರ್ಣು ಗುಣಾತೀತಾಸಿ ಗುಣು ಮದ ಆಚರಣ ಚರಣು ಅಪಾಣಿಯ ಪಾಣಿ. ವರ್ಣಾತೀತನಾದ ನನಗೆ ವರ್ಣ, ನಿರ್ಗುಣನಾದ ನನ್ನನ್ನು ಸಗುಣ, ಚರಣವಿಲ್ಲದ ನನಗೆ ಚರಣ, ಕರಹೀನನಿಗೆ ಕರಗಳನ್ನು ಆರೋಪಿಸುವರು. ಬ್ರಾಹ್ಮಣ ಕ್ಷತ್ರಿಯಾದಿ ಯಾವುದೇ ವರ್ಣವಿಲ್ಲದ ನನಗೆ ವರ್ಣವನ್ನು, ಅದೇ ರೀತಿ ನಿರ್ಗುಣನಾದ ನನ್ನನ್ನು ಸಗುಣನೆಂದು, ಕಾಲುಗಳಿಲ್ಲದ ನನಗೆ ಕಾಲುಗಳನ್ನು ಹಾಗೂ ಕೈಗಳಿಲ್ಲದ ನನಗೆ ಕೈಗಳನ್ನು ಆರೋಪಿಸುವರು. ಮದ ಅಮೇಯ ಮಾನ ಸರ್ವಗತಾಸಿ ಸ್ಥಾನ ಜೈಸೆ ಸೇಜೆ ಮಾಜಿ ವನ ನಿದೇಲಾ ದೇಖೆ. ಅಳತೆ ಮೀರಿದವನಿಗೆ ಅಳತೆಯನ್ನು, ಸರ್ವವ್ಯಾಪಿಗೆ ಕಲ್ಪಿಸುವರು ವಿಶಿಷ್ಟ ಸ್ಥಾನವನ್ನು, ಹಾಸಿಗೆಯಲ್ಲಿಯೇ ನೋಡುವಂತೆ ವನವನ್ನು ಸ್ವಪ್ನದಲ್ಲಿ. ಅಳತೆ ಮೀರಿ ಇರುವವನಿಗೆ ಅಳತೆಯನ್ನು ಹಾಗೂ ಸರ್ವವ್ಯಾಪಿಯಾದ ನನಗೆ ಒಂದು ವಿಶಿಷ್ಟ ಸ್ಥಾನ ಕಲ್ಪಿಸುವರು. ಇದೆಲ್ಲವೂ ಹೇಗೆ ಆಗುತ್ತದೆ ಎಂದರೆ, ಹಾಸಿಗೆಯ ಮೇಲೆ ಮಲಗಿ ನಿದ್ರೆ ಹತ್ತಿದಾಗ ಕನಸಿನಲ್ಲಿ ಅರಣ್ಯ ನೋಡಿದಂತಾಗುತ್ತದೆ. ತೈಸೆ ಅಶ್ರವಣ ಶ್ರೋತ್ರ ಮದ ಅಚಕ್ಷೂಷಿ ನೇತ್ರ ಅಗೋತ್ರ ಗೋತ್ರ ಅರೂಪಾರೂಪ. ಅಶ್ರವಣನಾದ ನನಗೆ ಶ್ರೋತ್ರ, ಅಚಕ್ಷುವಾದ ನನಗೆ ನೇತ್ರ, ಅಗೋತ್ರನಾದ ನನಗೆ ಗೋತ್ರ, ಅರೂಪನಿಗೆ ರೂಪ ಆರೋಪಿಸುವರು. ಕಿವಿಗಳಿಲ್ಲದ ನನಗೆ ಕಿವಿಗಳನ್ನು, ಅದೇ ರೀತಿ ಕಣ್ಣುಗಳಿಲ್ಲದ ನನಗೆ ಕಣ್ಣುಗಳನ್ನು, ಜಾತಿ ಕುಲ ಗೋತ್ರಗಳಿಲ್ಲದ ನನಗೆ ಜಾತಿ ಕುಲ ಗೋತ್ರಗಳನ್ನು, ರೂಪವಿಲ್ಲದ ನನಗೆ ಅನೇಕ ಪ್ರಕಾರದ ರೂಪಗಳನ್ನು ಆರೋಪಿಸುವರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.